श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। शंकरं शंकराचार्यं केशवं बादरायणं सूत्रभाष्य कृतवन्दे भगवन्तः पुनः पुनः। भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनय संपन्नं वीतरागं विवेकिनं वंदे वेदांत तत्वज्ञं विधुशेखर भारती। तत्वशंकर यूट्यूब वाहिनी समस्त वीक्षकरिगू इंदिन कार्यक्रमक्के हृत्पूर्वकवादंत स्वागत। अद्वैत सिद्धांतवन्नु मने मनेगू मन मनक्कू तलुपिसबेकेंब दृष्टियल्लि ई वाहिनियन्नु आरंभ माडिद्दु। ಇದರಲ್ಲಿ ಪ್ರತಿ ಮಂಗಳವಾರ ಶಂಕರ ಶಾಂಕರ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ಭಗವತ್ಪಾದರ ಜೀವನ ಚರಿತ್ರೆಯು ಪ್ರಸಾರವಾಗುತ್ತಿದೆ. ಪ್ರತಿ ಶುಕ್ರವಾರ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಗೀತೆಗಳು ಪ್ರಸಾರವಾಗುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ, ಅನೇಕರು ಉತ್ತಮವಾದ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರ ಪ್ರೋತ್ಸಾಹದ ಮೇರೆಗೆ ಇಂದು ಮತ್ತೊಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಆರಂಭ ಮಾಡಲಿದ್ದೇವೆ. ನಮ್ಮ ಈ ಮೊದಲನೇ ಸಂಚಿಕೆಯನ್ನು ಆರಂಭ ಮಾಡುವುದಕ್ಕೆ ನಾವಿಂದು ಶೃಂಗೇರಿಯಲ್ಲಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಮ್ಮ ಈ ವಿನೂತನವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಅದೇ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಕಾರ್ಯಕ್ರಮ. ತಮ್ಮಲ್ಲಿ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ದಲ್ಲಿ ಅದನ್ನು ನಮಗೆ ಕಳಿಸಿಕೊಟ್ಟರೆ ಬಲ್ಲವರಿಂದ ಸೂಕ್ತವಾದಂತಹ ಉತ್ತರವನ್ನು ಪಡೆದು ತಮಗೆ ತಲುಪಿಸುವುದಾಗಿ ಹೇಳಿದ್ದೆವು. ಅದರಂತೆ ಅನೇಕರು ಪ್ರಶ್ನೆಗಳನ್ನು ಕಳಿಸಿದ್ದೀರಿ. ನಮ್ಮ ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಶ್ನೆಗಳು ಬಂದಿದೆ. ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಇವತ್ತು ಸೂಕ್ತವಾದಂತಹ ಸಮಾಧಾನವನ್ನು ಪಡೆಯಬೇಕು ಅಂತ ನಾವು ಶೃಂಗೇರಿಗೆ ಬಂದಿದ್ದೇವೆ. ನಾವಿಂದು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿದ್ದೇವೆ. ಬನ್ನಿ, ಜಗದ್ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನಮ್ಮ ಪ್ರಾರ್ಥನೆಯನ್ನು ನಿವೇದನೆ ಮಾಡಿ ಅವರಿಂದ ಸೂಕ್ತವಾದಂತಹ ಸಮಾಧಾನವನ್ನು ಪಡೆಯೋಣ. ಸಮಾಧಾನವನ್ನು ಪಡೆದು ಆ ಉತ್ತರಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ಕೃತಕೃತ್ಯರಾಗೋಣ. ಜಗದ್ಗುರುಗಳಿಗೆ ಪ್ರಣಾಮಗಳು. ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡುವುದಕ್ಕೆ ಅಂತ ತತ್ವಶಂಕರ ಎಂಬ ಯೂಟ್ಯೂಬ್ ವಾಹಿನಿಯನ್ನು ಆರಂಭ ಮಾಡಿದ್ದೇವೆ. ನಮ್ಮ ವೀಕ್ಷಕರು ಅದ್ವೈತ ಸಿದ್ಧಾಂತದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ತಮ್ಮಿಂದ ಸಮಾಧಾನವನ್ನು ಪಡಿಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ತಾವು ಅಪ್ಪಣೆ ಕೊಟ್ಟಲ್ಲಿ ಇವತ್ತಿನ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಆರಂಭ ಮಾಡಲಿದ್ದೇವೆ. ಮೊದಲನೇದಾಗಿ, ಹಲವಾರು ಜನಕ್ಕೊಂದು ಭಾವನೆ ಇರುತ್ತೆ, ವೇದಾಂತ ಅಂದರೆ ಬಹಳ ಕಠಿಣ, ಅದರಲ್ಲೂ ಅದ್ವೈತ ಸಿದ್ಧಾಂತ ಅಂದರೆ ಕಬ್ಬಿಣದ ಕಡಲೆ, ಇದೆಲ್ಲೋ ಸಂಸ್ಕೃತ ಬಲ್ಲವರಿಗೆ, ವ್ಯಾಕರಣ ಪಂಡಿತರಿಗೆ ಮಾತ್ರ, ನಾವೆಲ್ಲ ಲೌಕಿಕ ವೃತ್ತಿಯಲ್ಲಿರ್ತೀವಿ, ನಮ್ಮಂಥವ್ರಿಗೆಲ್ಲ ಇದು ಹೆಂಗೆ ಅರ್ಥ ಆಗತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅದ್ವೈತ ಸಿದ್ಧಾಂತ ಎಂದರೇನು, ನಮ್ಮಂಥ ಸಾಮಾನ್ಯ ಜನರು ಇದನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ. ಅದ್ವೈತ ಸಿದ್ಧಾಂತ ಅಂತಂದರೆ ಇರುವುದು ಒಂದೇ ವಸ್ತು, ಎರಡನೇ ವಸ್ತು ಇಲ್ಲ ಎಂಬುದೇ ಅದ್ವೈತ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಜ್ಞಾಪಕ ಇಟ್ಟುಕೊಳ್ಳಬೇಕಾದಂತಹ ವಿಷಯಗಳು ಎರಡು. ಒಂದು, ಒಂದೇ ಪದಾರ್ಥದಲ್ಲಿ ಎರಡು ಉಪಾಧಿಗಳಿಂದ ಭೇದ ವ್ಯವಹಾರವನ್ನು ನಾವು ಪ್ರತಿಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ನಾವು ಭೇದ ವ್ಯವಹಾರವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಎರಡು ಪದಾರ್ಥಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಏನೂ ಇಲ್ಲ. ಒಂದೇ ಪದಾರ್ಥವಿದೆ ಅಂತ ಹೇಳಿದರೂ ಕೂಡ ಆ ಒಂದೇ ಪದಾರ್ಥದಲ್ಲಿ ಎರಡು ಉಪಾಧಿಗಳನ್ನು ಕಲ್ಪನೆ ಮಾಡಿ ಭೇದ ವ್ಯವಹಾರವನ್ನು ಉಪಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂತಂದರೆ
ಅದ್ವೈತ ಸಿದ್ಧಾಂತ ಇರುವುದು ಒಂದೇ ಒಂದು ಪದಾರ್ಥ ಅಂತ ಹೇಳಿದಾಗ ತಕ್ಷಣ ಎಲ್ಲರಿಗೂ ಬರುವಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ಹಾಗಾದರೆ ಇಷ್ಟೆಲ್ಲ ಪದಾರ್ಥಗಳು ನಮ್ಗೆ ಕಾಣ್ತಾ ಇರುವುದು ಹೇಗೆ? ಒಂದೇ ಪದಾರ್ಥ ಇದೆ ಅಂತಂದರೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ನೋಡ್ತಾನೆ ಇದ್ದೀವಿ. ಒಂದೇ ಪದಾರ್ಥ ಇದೆ ಅಂತ ಹೇಗೆ ಹೇಳ್ತೀರಿ? ಹಾಗಾಗಿ ಬೇರೆ ಅನೇಕ ಪದಾರ್ಥಗಳು ಇದೆ ಅಂತ ಹೇಳಬೇಕಲ್ವಾ ಅಂತ ಮೊದಲನೇದಾಗಿ ಈ ಥರ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಈ ಭೇದ ವ್ಯವಹಾರವನ್ನು ಉಪಪಾದನೆ ಮಾಡಬೇಕು ಅಂತಂದರೆ ಅದಕ್ಕಾಗಿ ಪಾರಮಾರ್ಥಿಕವಾಗಿ ಎರಡು ಪದಾರ್ಥಗಳನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಅವಶ್ಯಕತೆ ಇಲ್ಲ, ಒಪ್ಪಿಕೊಳ್ಳಬೇಕಾಗಿಲ್ಲ. ಪಾರಮಾರ್ಥಿಕವಾಗಿ ಒಂದೇ ಪದಾರ್ಥವನ್ನು ಒಪ್ಪಿಕೊಂಡರೂ ಆ ಒಂದೇ ಪದಾರ್ಥದಲ್ಲಿ ಉಪಾಧಿಗಳಿಂದ ಭೇದವನ್ನು ಕಲ್ಪನೆ ಮಾಡಿ ಅನೇಕ ಪದಾರ್ಥಗಳನ್ನು ವ್ಯಾವಹಾರಿಕವಾಗಿ ಅನೇಕ ಪದಾರ್ಥಗಳನ್ನು ಒಪ್ಪಿಕೊಂಡು ಭೇದ ವ್ಯವಹಾರವನ್ನು ನಾವು ಉಪಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಮುಖ್ಯವಾದಂತಹ ಒಂದು ವಿಷಯ. ಅದೇ ರೀತಿಯಾಗಿ ಎರಡನೇ ವಿಷಯ ಸತ್ಕಾರ್ಯವಾದ ಅಂತ ಹೇಳ್ತಾರೆ. ಅಂದರೆ ಸತ್ಕಾರ್ಯವಾದ ಅಂತಂದರೆ ಒಂದು ಕಾರ್ಯವು ಹಿಂದೆ ಇಲ್ಲದೇ ಇರುವುದು ಆ ನಂತರ ಹುಟ್ಟಿದೆ ಅಂತ ಅರ್ಥವಲ್ಲ. ಕಾರ್ಯ ಕಾರಣದಿಂದ ಹುಟ್ಟುವುದಕ್ಕಿಂತ ಮುಂಚೆ ಕಾರಣದಲ್ಲೇ ಸೂಕ್ಷ್ಮ ರೂಪದಿಂದ ಇದೆ. ಅದು ನಾವು ಅದನ್ನು ಉತ್ಪಾದನೆ ಮಾಡುವಂತಹ ಕೆಲಸವನ್ನು ಮಾಡಿದಾಗ ಸ್ಥೂಲ ರೂಪವಾಗಿ ಅಭಿವ್ಯಕ್ತಿಯನ್ನು ಹೊಂದುತ್ತೆ. ಇದನ್ನೇ ಸತ್ಕಾರ್ಯವಾದ ಎಂಬುದಾಗಿ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಸತ್ಕಾರ್ಯವಾದ ಅಸತ್ಕಾರ್ಯವಾದ ಅಂತ ಎರಡು ಪಕ್ಷಗಳಿದೆ. ಅಂದರೆ ಒಂದು ಕಾರ್ಯ ಅದರ ಉತ್ಪತ್ತಿಗಿಂತ ಮುಂಚೆ ಎಲ್ಲೂ ಇಲ್ಲಿಲ್ಲ ಅನ್ನುವುದು ಒಂದು ಪಕ್ಷ. ಇದನ್ನು ಅಸತ್ಕಾರ್ಯವಾದ, ಉತ್ಪತ್ತಿಗಿಂತ ಮುಂಚೆ ಕಾರ್ಯ ಅಸತ್ ಅಂದರೆ ಅದು ಇರಲಿಲ್ಲ ಅನ್ನುವುದು ಒಂದು ಪಕ್ಷ. ಇದನ್ನು ನೈಯಾಯಿಕರು ಒಪ್ಪಿಕೊಂಡಿದ್ದಾರೆ ಅಸತ್ಕಾರ್ಯವಾದವನ್ನು. ಇನ್ನೊಂದು ಸತ್ಕಾರ್ಯವಾದ. ಸಾಂಖ್ಯರು, ಯೋಗಿಗಳು, ವೇದಾಂತಿಗಳು ಇವರೆಲ್ಲ ಸತ್ಕಾರ್ಯವಾದವನ್ನು ಒಪ್ಪಿಕೊಂಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ ಒಂದು ಕಾರ್ಯ ಅದು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆನೂ ಕಾರಣದಲ್ಲಿ ಸೂಕ್ಷ್ಮ ರೂಪೇಣ ಇತ್ತು. ಇದನ್ನೇ ಸತ್ಕಾರ್ಯವಾದ ಎಂಬುದಾಗಿ ಹೇಳ್ತಾರೆ. ಅದೇ ನಾವು ಆ ಕಾರ್ಯವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದಾಗ ಸೂಕ್ಷ್ಮ ರೂಪದಿಂದ ಇದ್ದಂತಹ ಕಾರ್ಯ ಸ್ಥೂಲ ರೂಪದಿಂದ ಅಭಿವ್ಯಕ್ತ ವ್ಯಕ್ತಿಯನ್ನು ಹೊಂದುತ್ತೆ. ಇದು ಸತ್ಕಾರ್ಯವಾದ ಅಂತಂದರೆ ಈ ಎರಡು ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನು? ಒಂದು, ಪಾರಮಾರ್ಥಿಕವಾಗಿ ಒಂದೇ ಪದಾರ್ಥವನ್ನು ಒಪ್ಪಿಕೊಂಡರೂ ಉಪಾಧಿಗಳಿಂದ ಆ ಒಂದೇ ಪದಾರ್ಥದಲ್ಲಿ ಭೇದವನ್ನು ಕಲ್ಪನೆ ಮಾಡಿ ವ್ಯಾವಹಾರಿಕವಾದ ವಿಭಿನ್ನವಾದ ವಸ್ತುಗಳನ್ನು, ಅನೇಕ ವಸ್ತುಗಳನ್ನು ಒಪ್ಪಿಕೊಂಡು ನಾವು ಭೇದ ವ್ಯವಹಾರವನ್ನು ಉಪಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವುದೊಂದು ಮುಖ್ಯವಾದ ವಿಷಯ. ಈ ಭೇದ ವ್ಯವಹಾರವನ್ನು ಉಪಪಾದನೆ ಮಾಡುವುದಕ್ಕೋಸ್ಕರ ಅನೇಕ ಪದಾರ್ಥಗಳನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ. ಅದೇ ರೀತಿಯಾಗಿ ಸತ್ಕಾರ್ಯವಾದ. ಈ ಎರಡು ವಿಷಯಗಳನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡಾಗ ಈ ಅದ್ವೈತ ಸಿದ್ಧಾಂತವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಎಲ್ಲರೂ, ಸಾಮಾನ್ಯರೂ ಸಹ ಅದ್ವೈತ ಸಿದ್ಧಾಂತವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೊಂದು ಚಿಕ್ಕ ಉದಾಹರಣೆ. ಈಗ ಹೇಳಿದ ಹಾಗೆ ಒಂದೇ ಪದಾರ್ಥವಿದ್ದರೂ ಅದರೊಳಗೆ ನಾವು ಉಪಾಧಿಗಳಿಂದ ಭೇದವನ್ನು ಕಲ್ಪನೆ ಮಾಡಿ ಭೇದ ವ್ಯವಹಾರವನ್ನು ಮಾಡಬಹುದು ಅಂತ ಹೇಳಿದ್ದೀವಿ. ಅದು ಹೇಗೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಒಂದು ಬಿಳಿ ಕಾಗದವನ್ನು ನಾವು ತಗೊಂಡು ಆ ಬಿಳಿ ಕಾಗದದಲ್ಲಿ ಎಲ್ಲಿ ನೋಡಿದರೂ ಒಂದೇ ಬಣ್ಣ ಇದೆ, ಪೂರ್ತಿ ಬೆಳ್ಳಗಿದೆ ಕಾಗದ, ಏನು ಬರೀಲಿಲ್ಲ ಅದರೊಳಗೆ. ನಾವು ಎಲ್ಲಿ ನೋಡಿದರೂ ಒಂದೇ ಥರದ ಬಣ್ಣ, ಮೇಲೆ ನೋಡಿದರು, ಕೆಳಗೆ ನೋಡಿದರು, ಪಕ್ಕದಲ್ಲಿ ನೋಡಿದರು, ಎಲ್ಲಿ ನೋಡಿದರೂ ಬೆಳ್ಳಗೆ ಇದೆ, ಒಂದೇ ಥರ ಇದೆ, ಏಕರೂಪವಾಗಿದೆ ಎಲ್ಲ ಕಡೆ. ಆ ಕಾಗದದಲ್ಲಿ ಅರ್ಧ ಭಾಗವನ್ನು ಬಿಟ್ಟು ಉಳಿದ ಅರ್ಧ ಭಾಗವನ್ನು ವ್ಯಾಪಿಸುವ ಹಾಗೆ ಒಂದು ಲೇಖನಿಯಲ್ಲಿ ನಾವೊಂದು ದೊಡ್ಡ ವೃತ್ತವನ್ನು ಬರೆದರೆ ಆವಾಗೇನಾಗುತ್ತೆ ಅಂತಂದರೆ ಆ ಕಾಗದದಲ್ಲಿ ಎರಡು ಭಾಗಗಳು ಬಂದ ಹಾಗಾಗುತ್ತೆ. ಒಂದು ಆ ವೃತ್ತದ ಒಳಗಿರುವಂತಹ ಒಂದು ಭಾಗ,
ವೃತ್ತದ ಹೊರಗಿರುವಂತಹ ಒಂದು ಭಾಗ. ಈಗ ಅರ್ಧ ಭಾಗವಷ್ಟು ಅರ್ಧ ಭಾಗದಷ್ಟು ವ್ಯಾಪಿಸುವ ಹಾಗೆ ನಾವು ಒಂದು ವೃತ್ತವನ್ನು ಬರೆದಿದ್ದೀವಿ. ಇನ್ನೂ ಅರ್ಧ ಭಾಗ ಇದೆ ಕಾಗದದಲ್ಲಿ. ನಾವೀಗ ಆ ಕಾಗದವನ್ನು ಮೊದಲು ಎಲ್ಲ ಒಂದೇ ಥರ ಇದ್ದ ಕಾಗದದಲ್ಲಿ ಈ ಒಂದು ವೃತ್ತವನ್ನು ನಾವು ಬಿಡಿಸಿದ ಮೇಲೆ ಆ ವೃತ್ತದೊಳಗಿರುವಂತಹ ಭಾಗ ಒಂದು, ಅದರ ಹೊರಗಿರುವಂತಹ ಒಂದು ಭಾಗ ಒಂದು, ಅದರ ಹೊರಗೆ ಆ ಉಳಿದ ಅರ್ಧ ಭಾಗದಲ್ಲಿ ಚಿಕ್ಕ ಚಿಕ್ಕ ಪರಿಮಾಣದಲ್ಲಿ ಒಂದು 5 ವೃತ್ತಗಳನ್ನು ನಾವು ಬಿಡಿಸಿದರೆ ಏನಾಯಿತು ಅಂತಂದರೆ, ಈಗ ಮೇಲಿನ ವೃತ್ತದಲ್ಲಿರುವಂತಹ ಒಂದು ಭಾಗ, ಆ ವೃತ್ತದ ಹೊರಗೆ ಒಂದು ಭಾಗ, ಮತ್ತು ಆ ಕೆಳಗಿರುವ ಒಂದೊಂದು ಚಿಕ್ಕ ಚಿಕ್ಕ ವೃತ್ತಗಳಲ್ಲೂ ಒಂದೊಂದು ಭಾಗ, ಅಲ್ಲಿಗೆ ಸುಮಾರು ಭಾಗಗಳು ಕಾಗದದಲ್ಲಿ ಉಂಟಾಗಿದೆ. ಈಗ ಇದಿಷ್ಟು ವೃತ್ತಗಳು ಬಿಡಿಸುವುದಕ್ಕಿಂತ ಮುಂಚೆ ಬರೀ ಕಾಗದ ಪೂರ್ತಿ ಒಂದೇ ರೀತಿಯಾಗಿ ಇದ್ದಾಗ ನಾವೊಬ್ಬನಿಗೆ ಆ ಕಾಗದವನ್ನು ಕೊಟ್ಟುಬಿಟ್ಟು ಈ ಕಾಗದದಲ್ಲಿ ನೀನೇನಾದರೂ ಬರಿ ಅಂತ ಹೇಳಿದಾಗ ಅವನಿಗೆ ಯಾವ ಪ್ರಶ್ನೆಯೂ ಬರೋದಿಲ್ಲ. ಸರಿ, ಕಾಗದದಲ್ಲಿ ಬರೀಬೇಕು, ನಾನು ಹೇಳಿದ್ದನ್ನು ಬರಿ ಅಂತ ಹೇಳ್ತಿದ್ದಾರೆ, ಆಯಿತು, ಎಲ್ಲಿ ಬೇಕಾದರೂ ಬರೀತಾನೆ, ಮೇಲೆ ಬೇಕಾದರೂ ಬರೀತಾನೆ, ಕೆಳಗೆ ಬೇಕಾದರೂ ಬರೀತಾನೆ, ಪಕ್ಕದಲ್ಲಿ ಬೇಕಾದರೂ ಬರೀತಾನೆ, ಎಲ್ಲಿ ಬೇಕಾ ಅವನಿಗೆ ಎಲ್ಲಿ ಬರೀಬೇಕು ಅನ್ನೋ ಪ್ರಶ್ನೆ ಬರಲ್ಲ. ಇದಿಷ್ಟು ವೃತ್ತಗಳನ್ನು ನಾವು ಬಿಡಿಸಿದ ಮೇಲೆ ಅವನಿಗೆ ಆ ಕಾಗದವನ್ನು ಕೊಟ್ಟುಬಿಟ್ಟು ಇದರೊಳಗೆ ನೀನು ಬರಿ, ನಾನು ಹೇಳುವುದನ್ನು ನೀನು ಬರಿ ಅಂತಂದರೆ ತಕ್ಷಣ ಅವನೊಂದು ಪ್ರಶ್ನೆ ಕೇಳ್ತಾನೆ. ಏನು ಕೇಳ್ತಾನೆ ಅಂತಂದರೆ, ಸ್ವಾಮಿ ನಾನು ಎಲ್ಲಿ ಬರೆಯುವುದು, ಮೇಲೆ ಒಂದು ದೊಡ್ಡ ವೃತ್ತ ಇದೆ, ಕೆಳಗಡೆ ಚಿಕ್ಕ ಚಿಕ್ಕ ವೃತ್ತಗಳಿವೆ, ಇಷ್ಟರಲ್ಲಿ ನಾನು ಎಲ್ಲಿ ಬರೀಬೇಕು ನೀವು ಹೇಳುವುದನ್ನು ಅಂತ ಮೊದಲಿಗೆ ಅವನು ಕೇಳ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಇರುವುದು ವಸ್ತುತಃ ಒಂದೇ ಕಾಗದ, ಆದರೂ ಅದರೊಳಗೆ ನಾವು ಇಷ್ಟು ವೃತ್ತಗಳನ್ನು ಬಿಡಿಸಿದ್ದರಿಂದ ಇಂತಹ ಒಂದು ಪ್ರಶ್ನೆ ಬರುವುದಕ್ಕೆ ಅವಕಾಶ ಆಯಿತು. ಇಂತಹ ಒಂದು ಪ್ರಶ್ನೆ ಅವನಿಗೆ ಬಂತು. ಆಗ ನಾವು ಹೇಳ್ತೀವಿ, ಸರಿ, ಮೇಲಿರುವಂತಹ ದೊಡ್ಡ ವೃತ್ತದಲ್ಲಿ ಬರಿ ಅಂತ ಹೇಳಿದ್ದೀವಿ. ದೊಡ್ಡ ವೃತ್ತದಲ್ಲಿ ಸುಮಾರು ಬರೆದಾನೆ, ನಾವು ಸುಮಾರು ಹೇಳಿದ್ದೀವಿ, ಅದರಲ್ಲಿ ಸುಮಾರು ವಿಷಯವನ್ನು ಬರೆದಿದ್ದಾನೆ. ಆಮೇಲೆ ನಾವು ಅವನಿಗೆ ಹೇಳಿದ್ದೀವಿ, ನೀನು ಈಗ ಈ ಕಾಗದದಲ್ಲಿ ಮೇಲಿನ ದೊಡ್ಡ ವೃತ್ತದಲ್ಲಿ ಎಷ್ಟು ವಿಷಯವನ್ನು ಬರೆದಿದ್ದೀಯೋ, ಎಷ್ಟು ಅಕ್ಷರಗಳನ್ನು ಯಾವ ಪರಿಮಾಣದಲ್ಲಿ ಬರೆದಿದ್ದೀಯೋ ಅಷ್ಟು ಅಕ್ಷರಗಳನ್ನು ಅದೇ ಪರಿಮಾಣದಲ್ಲಿ ಕೆಳಗಿರುವಂತಹ ವೃತ್ತದಲ್ಲೂ ಬರಿ. ಚಿಕ್ಕ ವೃತ್ತಗಳಿದ್ದಾವಲ್ಲ ಅದರೊಳಗೆ ಯಾವುದಾದ್ರೂ ಒಂದು ವೃತ್ತದಲ್ಲಿ ಅದೇ ಪರಿಮಾಣದಲ್ಲಿ ಅದೇ ಅಷ್ಟು ವಿಷಯವನ್ನು ನೀ ಬರೀಬೇಕು ಅಂತ ನಾವು ಹೇಳಿದ್ದೀವಿ. ಆಗ ಅದಕ್ಕೆ ಅವನೇನು ಹೇಳ್ತಾನೆ ಅಂತಂದರೆ, ಏನು ಉತ್ತರ ಬರುತ್ತೆ ಅಂತಂದರೆ, ಸ್ವಾಮಿ ಅದು ಹೇಗೆ ಸಾಧ್ಯ ಆಗುತ್ತೆ, ಮೇಲಿರುವ ವೃತ್ತ ದೊಡ್ಡದು, ಹಾಗಾಗಿ ಅದರಲ್ಲಿ ಸುಮಾರು ಅಕ್ಷರ ಹಿಡಿಸ್ತು, ದೊಡ್ಡ ಪ್ರಮಾಣದಲ್ಲಿ ಸುಮಾರು ಅಕ್ಷರಗಳು ಹಿಡಿಸಿದ್ದು, ಆದರೆ ಕೆಳಗಿರುವ ವೃತ್ತ ತುಂಬ ಚಿಕ್ಕದಾಗಿದೆ, ಅದರೊಳಗೆ ನಾನು ಅಷ್ಟು ಅಕ್ಷರಗಳನ್ನು ಬರೆಯುವುದು ಸಾಧ್ಯವಾಗುವುದಿಲ್ಲ ಅಂತ ಅವನು ಹೇಳ್ತಾನೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ, ವ್ಯವಹಾರದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅವನು ಹಾಗೆ ಹೇಳ್ತಾನೆ. ಆವಾಗ ನಾವು ಅದು ಹೇಗಾಗುತ್ತಪ್ಪ, ಮೇಲಿನ ವೃತ್ತದಲ್ಲಿ ಅಂದರೆ ಮೇಲಿನ ವೃತ್ತದಲ್ಲಿ ಅಷ್ಟು ಬರೆದ ಅಷ್ಟು ವಿಷಯವನ್ನು ಕೆಳಗಿನ ವೃತ್ತದಲ್ಲಿ ಯಾಕೆ ಬರೆಯೋಕ್ಕಾಗುವುದಿಲ್ಲ, ಮೇಲಿನ ಇರುವ ವೃತ್ತ ಯಾವ ಕಾಗದದಲ್ಲಿ ಇದೆಯೋ ಕೆಳಗಿರುವ ವೃತ್ತನೂ ಅದೇ ಕಾಗದದಲ್ಲಿ ತಾನೇ ಇದೆ, ಆ ಕಾಗದ ಈ ಕಾಗದ ಬೇರೆ ಅಲ್ಲ. ಅಲ್ಲಿ ಎರಡು ಕಾಗದಗಳು ನಾನೇನು ನಿನಗೆ ಕೊಟ್ಟಿಲ್ಲ, ಕೊಟ್ಟಿರುವುದೊಂದೇ ಒಂದು ಕಾಗದ. ಮೇಲಿರುವುದು ಎಷ್ಟು ವಿಷಯನೋ, ಮೇಲಿರುವ ವೃತ್ತ ಯಾವ ಕಾಗದದಲ್ಲಿದೆಯೋ ಕೆಳಗಿರುವ ವೃತ್ತನೂ ಅದೇ ಕಾಗದದಲ್ಲಿದೆ, ಅದು ಬೇರೆ ವಿಷಯ ಕಾಗದ, ಇದು ಬೇರೆ ಕಾಗದ ಅಂತಲ್ಲ. ಅದು ಹೌದು ತಾನೇ, ಎಲ್ಲರೂ ಒಪ್ಪಿಕೊಳ್ಳುವುದು ಮೇಲಿರುವುದು ಯಾವ ಕಾಗದವೋ ಕೆಳಗಿಂದು ಅದೇ ಕಾಗದ. ಹಾಗಿದ್ದರೆ ಮೇಲೆ ಮಾತ್ರ ಜಾಸ್ತಿ ಬರೆಯೋಕ್ಕಾಗುತ್ತೆ, ಕೆಳಗೆ ಜಾಸ್ತಿ ಬರೆಯೋಕ್ಕಾಗುವುದಿಲ್ಲ ಅಂತ ಹೇಗೆ ಹೇಳ್ತೀನಿ ನೀನು ಅಂತ ನಾವು ಕೇಳಿದರೆ ಏನಾಗುತ್ತೆ ಆವಾಗ, ಇಲ್ಲ ಸ್ವಾಮಿ, ಮೇಲಿರುವುದು ಅದೇ ಕಾಗದ, ಕೆಳಗೇನೂ ಇದೆ, ಆದರೆ ಮೇಲೆ ವೃತ್ತ ದೊಡ್ಡ ಇದೆ, ಕೆಳಗೆ ವೃತ್ತ ಚಿಕ್ಕ ಇದೆ, ಚಿಕ್ಕದಾಗಿದೆ, ಅದೆಲ್ಲ ಆಗುವುದಿಲ್ಲಪ್ಪ, ಮೇಲಿನ ಕಾಗದ ಕೆಳಗಿನ ಕಾಗದ ಒಂದೇ ಅಂತ ಆದಮೇಲೆ ಮೇಲೆ ನೀನು ಎಷ್ಟು ಬರೆಯೋದಕ್ಕೆ ಸಾಧ್ಯ ಆಗುತ್ತೋ ಕೆಳಗೇನು ನೀನು ಅಷ್ಟನ್ನೇ ಬರೀಬೇಕು. ಇಲ್ಲ, ಮೇಲೆ ಬರೆದಷ್ಟು ಕೆಳಗೆ ಬರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ನೀನು ಹೇಳುವುದಾದರೆ ಮೇಲಿನ ಕಾಗದ ಬೇರೆ, ಕೆಳಗಿನ ಇರುವ ಕಾಗದ ಬೇರೆ ಅಂತಾದರೂ ಹೇಳು ಅಂತಂದರೆ ಅದು ಸಾಧ್ಯವಿಲ್ಲ, ಎರಡೂ ಸಾಧ್ಯವಾಗುವುದಿಲ್ಲ. ಅಂದರೆ ಮೇಲಿರುವ ವೃತ್ತದಲ್ಲಿ ಇರುವ ವಿಷಯ ಎಷ್ಟು ವಿಷಯ ಬರೆದಿದ್ದೀವೋ ಅಷ್ಟು ವಿಷಯವನ್ನು ಕೆಳಗಿರುವ ವೃತ್ತದಲ್ಲಿ ಆದರೂ ಬರೀಬೇಕು, ಅಥವಾ ಇಲ್ಲಿ ಎರಡು ಕಾಗದಗಳಿದೆ ಅಂತಾದರೂ ನೀನು ಒಪ್ಪಿಕೊಳ್ಬೇಕು ಅಂತ ನಾವು ನಿರ್ಬಂಧ ಮಾಡಿದರೆ ಆವಾಗ ಅದಕ್ಕೇನು ಉತ್ತರ ಬರುತ್ತೆ, ಎರಡೂ ಸಾಧ್ಯವಾಗುವುದಿಲ್ಲ ಸ್ವಾಮಿ, ಮೇಲೆ ಎಷ್ಟು ವಿಷಯ ಬರೆದಿದ್ದೀವೋ ಅಷ್ಟು ವಿಷಯವನ್ನು ಕೆಳಗೆ ಬರೆಯುವುದಕ್ಕೂ ಸಾಧ್ಯ ಆಗುವುದಿಲ್ಲ, ಹಾಗಂಥೇಳಿ ಎರಡು ಕಾಗದಗಳು ಅಂತ ಒಪ್ಪಿಕೊಳ್ಳುವುದಕ್ಕೂ ನಾವು ಒಪ್ಪಿಕೊಳ್ಳುವುದಕ್ಕೂ ಸಾಧ್ಯವಾಗುವುದಿಲ್ಲ. ಯಾಕಂತಂದರೆ ಒಂದೇ ಕಾಗದ ಇದೆ, ನಮಗೆ ಗೊತ್ತಿದೆ. ಹಾಗಿದ್ದರೆ ಇಲ್ಲಿ ಸಮಾಧಾನ ಏನು ಹೇಳಬೇಕು ಹಾಗಿದ್ದರೆ ಅಂತಂದರೆ, ಇಲ್ಲಿ ಕಾಗದ ಒಂದೇ, ಆದರೆ
ಆ ಒಂದೇ ಕಾಗದದಲ್ಲಿ ನಾವು ಇಷ್ಟು ವೃತ್ತಗಳನ್ನು ಬಿಡಿಸಿದ್ರಿಂದ ದೊಡ್ಡ ದೊಡ್ಡ ವೃತ್ತ ಒಂದು ದೊಡ್ಡ ವೃತ್ತವನ್ನು ಬಿಡಿಸಿದ್ದೀವಿ, ಒಂದು ಚಿಕ್ಕ ವೃತ್ತವನ್ನು ಬಿಡಿಸಿ ಐದು ಚಿಕ್ಕ ವೃತ್ತಗಳನ್ನು ಬಿಡಿಸಿದ್ದೀವಿ. ಕಾಗದ ಒಂದೇ ಆದರೆ ಅದರೊಳಗೆ ನಮ್ಮಿಂದ ಬರೆಯಲ್ಪಟ್ಟಂತಹ ಆ ವೃತ್ತಗಳು ಒಂದು ದೊಡ್ಡದು ಒಂದು ಚಿಕ್ಕದು. ಹಾಗಾಗಿ ಅದರಲ್ಲಿ ಬರೆಯುವಷ್ಟು ವಿಷಯವನ್ನು ಇದರಲ್ಲಿ ನಾವು ಬರೆಯುವುದಕ್ಕಾಗುವುದಿಲ್ಲ. ಹಾಗಂತ ಹೇಳಿ ಕಾಗದ ಬೇರೆ ಅಂತಲ್ಲ, ಒಂದೇ ಕಾಗದ, ಅದು ಯಾವ ಕಾಗದಲ್ಲೋ ಇದು ಅದೇ ಕಾಗದದಲ್ಲೇ ಇದೆ. ಆದರೆ ಆ ವೃತ್ತಗಳ ಪರಿಮಾಣದಲ್ಲಿ ಭೇದ ಇರುವುದರಿಂದ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ, ಮೇಲಿನಲ್ಲಿರುವಂತಹ ದೊಡ್ಡ ವೃತ್ತದಲ್ಲಿ ಎಷ್ಟು ಅಕ್ಷರಗಳನ್ನು ತನ್ನಲ್ಲಿ ಹಿಡಿಯುವಷ್ಟು ಶಕ್ತಿ ಇದೆಯೋ, ಹಿಡಿಯುವ ಶಕ್ತಿ ಇದೆಯೋ, ಅಷ್ಟು ಶಕ್ತಿ ಕೆಳಗಿರುವ ವೃತ್ತದಲ್ಲಿ ಇಲ್ಲ. ಯಾಕೆ ಅಂತಂದರೆ ಅದು ಆ ವೃತ್ತ ಅನ್ನೋದು ಒಂದು ಉಪಾಧಿ, ಅದರೊಳಗಿರುವಷ್ಟು ವಿಷಯ ಇದರೊಳಗೆ ನಾವು ಬರೆಯುವುದಕ್ಕಾಗುವುದಿಲ್ಲ ಅಂತ ಅಲ್ಲಿ ಉತ್ತರವನ್ನು ಹೇಳಲೇಬೇಕು. ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ, ಈಗ ನಾವು ಮೇಲಿರುವ ವೃತ್ತದಲ್ಲಿ ಒಂದು ವಿಷಯ ಒಂದು ಏನಾದರೂ ಒಂದು ಬಣ್ಣವನ್ನು ಹಚ್ಚಿದರೆ ಆ ಬಣ್ಣ ನಮಗೆಲ್ಲಿ ಕಾಣುತ್ತೆ? ಆ ವೃತ್ತದಲ್ಲಿ ಮಾತ್ರವೇ ಕಾಣುತ್ತೆ, ಕೆಳಗಿರುವ ವೃತ್ತದಲ್ಲಿ ಕಾಣುವುದಿಲ್ಲ. ಅದು ಯಾಕೆ ಕಾಣುವುದಿಲ್ಲಪ್ಪ? ಮೇಲಿರುವ ವೃತ್ತ ಯಾವ ಕಾಗದವೋ ಕೆಳಗಿನ ವೃತ್ತವೋ ಅದೇ ಕಾಗದ ತಾನೇ. ಆ ವೃತ್ತದಲ್ಲಿ ನಾನು ಬಣ್ಣ ಹಚ್ಚಿದರೆ ಆ ಬಣ್ಣ ಇಲ್ಲಿ ಯಾಕೆ ಕಾಣುವುದಿಲ್ಲ? ನನಗೆ ಒಂದೇ ಕಾಗದ ತಾನೇ. ಅಂತಂದರೆ ಅದಕ್ಕೆ ನಾವೇನು ಉತ್ತರ ಹೇಳಬೇಕು? ಮೇಲೆ ಒಂದೇ ಕಾಗದ ಆದರೂ ಕೂಡ ನಾವು ಮೇಲಿನ ವೃತ್ತದಲ್ಲಿ ಮಾತ್ರವೇ ಬಣ್ಣ ಹಚ್ಚಿದ್ದು, ಅದು ಕೆಳಗೆ ಇಲ್ಲ, ಕೆಳಗಿನ ವೃತ್ತದಲ್ಲಿ ಹಚ್ಚಿಲ್ಲ. ಹಾಗೆ ಆ ಬಣ್ಣ ಅಲ್ಲಿಗೆ ಆಯಿತು, ಇಲ್ಲಿಗಿಲ್ಲ. ಹಾಗಾಗಿ ಒಂದೇ ಕಾಗದ ಆಗಿಬಿಟ್ರೆ ಅಲ್ಲಿರುವುದಷ್ಟು ಇಲ್ಲಿಗೂ ಬರಬೇಕು, ಇಲ್ಲಿರುವುದಷ್ಟು ಅಲ್ಲೂ ಬರಬೇಕು ಅಂತ ನೀವು ಹೇಳುವುದಕ್ಕಾಗುವುದಿಲ್ಲ ಅಂತಲೇ ಹೇಳಬೇಕು ವಿಷಯವನ್ನು. ಅಲ್ಲಿಗೆ ಇದರಿಂದ ನಾವು ಇದಿಷ್ಟು ಕೂಡ ಲೋಕದಲ್ಲಿ ಎಲ್ಲರಿಗೂ ಅನುಭವದಲ್ಲಿರುವಂತಹ ಒಂದು ವಿಷಯ. ಅದೇ ರೀತಿಯಾಗಿ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಅದ್ವೈತ ಸಿದ್ಧಾಂತವನ್ನು ಸಹ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ಕೇಳಿದರೆ, ಮೊದಲು ಹೇಳಿದ ಹಾಗೆ ಒಂದೇ ಒಂದು ಬಿಳಿ ಕಾಗದ ಇದೆ, ಅದರಲ್ಲಿ ಎಲ್ಲಿ ನೋಡಿದರೂ ಒಂದೇ ರೀತಿಯಾದಂತಹ ಬಣ್ಣ ಇದೆ, ಯಾವ ವ್ಯತ್ಯಾಸವೂ ಇಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ವಾಸ್ತವವಾಗಿರುವಂತಹದ್ದು ಒಂದೇ ಒಂದು ಪದಾರ್ಥ, ಪರಬ್ರಹ್ಮ. ಅದು ಸಚ್ಚಿದಾನಂದ ಸ್ವರೂಪ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅಂತಹ ಒಂದು ಪರಬ್ರಹ್ಮ, ಒಂದೇ ಒಂದು ವಸ್ತು ಇದೆ, ಸರ್ವತ್ರ ಅಪಿ ಸರ್ವವ್ಯಾಪಿಯಾಗಿರುವಂತಹ ಒಂದು ಪದಾರ್ಥ, ನಿರ್ಗುಣ. ಅದನ್ನೇ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಇತ್ಯಾದಿ ಅನೇಕ ಶ್ರುತಿಗಳು ಆ ನಿರ್ಗುಣ ಪರಮಾತ್ಮನನ್ನು ಬೋಧಿಸ್ತಾ ಇವೆ. ಅಂತಹ ಪಾರಮಾರ್ಥಿಕವಾದಂತಹ ನಿರ್ಗುಣವಾದ ಪರಮಾತ್ಮ ಒಂದೇ ಒಂದು ವಾಸ್ತವವಾಗಿ ಇರುವುದು, ಆ ಒಂದು ಶುದ್ಧವಾದ ಕಾಗದ ಇದ್ದ ಹಾಗೆ. ಅಂತಹ ಪರಮಾತ್ಮನಲ್ಲಿ ಮಾಯಾ ಎಂಬತಕ್ಕಂತಹ ಒಂದು ಉಪಾಧಿ ಇದೆ. ಹೇಗೆ ಇಲ್ಲಿ ಈ ಕಾಗದದಲ್ಲಿ, ಬಿಳಿ ಕಾಗದದಲ್ಲಿ ನಾವು ಒಂದು ಲೇಖನಿಯಿಂದ ವೃತ್ತಗಳನ್ನು ಬಿಡಿಸಿದೀವೋ ಅದೇ ರೀತಿಯಾಗಿ ಆ ಪರಮಾತ್ಮನಲ್ಲಿ ಮಾಯಾ ಎಂಬತಕ್ಕಂತಹ ಒಂದು ಉಪಾಧಿ ಇದೆ. ಇಲ್ಲಿ ಈ ವೃತ್ತ ಹೇಗೋ ಕಾಗದದಲ್ಲಿ, ಆ ಪರಮಾತ್ಮನಲ್ಲಿ ಆ ಮಾಯಾ ಎಂಬತಕ್ಕಂತಹ ಉಪಾಧಿ ಹಾಗೆ. ಅದೇ ರೀತಿಯಾಗಿ ಆ ಮಾಯಾ ಅನ್ನುವುದು ಅನೇಕ ವಿಧವಾಗಿ ಅದು ಬದಲಾಗಿದೆ, ಅನೇಕ ರೂಪಗಳು ಇದೆ ಆ ಮಾಯೆಗೆ, ಕೆಲವು ದೊಡ್ಡ ಉಪಾಧಿಗಳು. ಆ ಮಾಯಾ ಅನ್ನುವುದು ಒಂದು ದೊಡ್ಡ ಉಪಾಧಿ, ಆ ಮಾಯೆಯಿಂದ ಅವಿದ್ಯ ಮತ್ತು ತಾಮಸಿ ಅಂತ ಹೀಗೆ ಅನೇಕ ಶಬ್ದಗಳಿಂದ ಹೇಳಲ್ಪಡುವಂತಹ ಅನೇಕ ಪದಾರ್ಥಗಳು ಉಂಟಾಗಿವೆ ಆ ಮಾಯೆಯಿಂದ. ಆ ಎಲ್ಲ ಪದಾರ್ಥಗಳು ಸಹ ಆ ಶುದ್ಧ ಚೈತನ್ಯಕ್ಕೆ ಉಪಾಧಿಗಳಂತೆ ಆಗಿ ಆ ಶುದ್ಧ ಚೈತನ್ಯದಲ್ಲಿ ಭೇದವನ್ನು ಉಂಟು ಮಾಡ್ತಾ ಇವೆ. ಹೇಗೆ ಇಲ್ಲಿ ಒಂದೇ ಲೇಖನಿಯಿಂದ ಬಿಡಿಸಲ್ಪಟ್ಟಂತಹ ವೃತ್ತಗಳು, ರೇಖೆಗಳು ಆ ಶುದ್ಧವಾದಂತಹ ಕಾಗದದಲ್ಲಿ ಬೇರೆ ಬೇರೆ ಭೇದಗಳನ್ನು ನಮಗೆ ತೋರಿಸ್ತಾ ಇವೆಯೋ, ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಮಾಯೆಯಿಂದ, ಮಾಯಾ ಒಂದೇ, ಮಾಯೆಯಿಂದ ಉಂಟಾದಂತಹ ಉಪಾಧಿಗಳಿಂದ, ಮಾಯಾ ಅವಿದ್ಯಾ ಮೊದಲಾದ ಉಪಾಧಿಗಳಿಂದ ಆ ಶುದ್ಧ ಚೈತನ್ಯದಲ್ಲಿ ಭೇದಗಳು ಉಂಟಾಗಿ ಈ ಮಾಯಾವಚ್ಛಿನ್ನ ಚೈತನ್ಯ ಒಂದು, ಹೇಗಲ್ಲಿ ಈ ದೊಡ್ಡ ವೃತ್ತದಲ್ಲಿರುವಂತಹ ಕಾಗದದ ಭಾಗ ಒಂದು, ಈ ಚಿಕ್ಕ ವೃತ್ತದಲ್ಲಿರುವಂತಹ ಕಾಗದದ ಒಂದು ಭಾಗ ಬೇರೆ ಅಂತ ಹೀಗೆಲ್ಲ ಭೇದಗಳು ಬಂದ ಹಾಗೆ ಈ ಮಾಯಾ ಉಪಹಿತವಾದಂತಹ ಚೈತನ್ಯ ಒಂದು, ಆ ಮಾಯೆಯಿಂದ ಬಂದಂತಹ ಅವಿದ್ಯಾ ಅಂತಃಕರಣ ಮೊದಲಾದ ಉಪಾಧಿಗಳಿಂದ ಅವಚ್ಛಿನ್ನವಾದಂತಹ ಚೈತನ್ಯ ಒಂದು, ಆ ಚೈತನ್ಯ ಬೇರೆ, ಈ ಚೈತನ್ಯ ಬೇರೆ. ಈ ಮಾಯಾ ಎಂಬತಕ್ಕಂತಹದ್ದು ದೊಡ್ಡ ಉಪಾಧಿ ಆದ್ದರಿಂದ ಅದು ತದವಚ್ಛಿನ್ನವಾದ ಚೈತನ್ಯವನ್ನು ನಾವು ಈಶ್ವರ ಎಂಬುದಾಗಿ ಹೇಳ್ತೀವಿ.
ಈ ಆ ಹೇಗೆ ಈ ಕಾಗದದಲ್ಲಿ ದೊಡ್ಡ ವೃತ್ತದಲ್ಲಿ ಇರುವಂತಹ ಕಾಗದದ ಭಾಗ ಯಾವ ಥರನೋ, ಈ ದೊಡ್ಡದಾದಂತಹ ಮಾಯಾ ಎಂಬ ಉಪಾಧಿಯಿಂದ ಅವಚ್ಛಿನ್ನವಾದ ಚೈತನ್ಯ ಯಾವುದಿದೆಯೋ ಅದನ್ನು ಈಶ್ವರ ಎಂಬುದಾಗಿ ಹೇಳ್ತೀವಿ. ಈ ಚಿಕ್ಕ ಚಿಕ್ಕ ವೃತ್ತದಲ್ಲಿ ಇರುವಂತಹ ಚೈತನ್ಯ ಚಿಕ್ಕ ಚಿಕ್ಕ ವೃತ್ತದಲ್ಲಿ ಇರುವಂತಹ ಕಾಗದದ ಭಾಗ ಯಾವುದಿದೆಯೋ ಅದು ತತ್ ಸದೃಶ ನಮಗೆ ದಾರ್ಷ್ಟಾಂತಿಕದಲ್ಲಿ ಅಂದರೆ ಪರಮಾತ್ಮನ ಸ್ಥಳದಲ್ಲಿ ಜೀವನ ಸ್ಥಳದಲ್ಲಿ ತತ್ ಸದೃಶವಾದದ್ದು ಯಾವುದು ಅಂತಂದರೆ ಈ ಚಿಕ್ಕ ಚಿಕ್ಕದಾದ ಅವಿದ್ಯಾ, ಮಾಯೆಗಿಂತ ಚಿಕ್ಕದಾದಂತಹ ಅವಿದ್ಯಾ ಅಥವಾ ಅಂತಃಕರಣ, ಅಲ್ಲಿ ಮತಭೇದಗಳಿದೆ, ಅವಿದ್ಯಾ ಅಂತಃಕರಣ ಮೊದಲಾದಂತಹ ಉಪಾಧಿಗಳಲ್ಲಿ ಇರುವಂತಹ ಚೈತನ್ಯ ಅದು ಜೀವ ಚೈತನ್ಯ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿಗೇನಾಯಿತು ಅಂತಂದರೆ ಈಶ್ವರ ಮತ್ತು ಜೀವ ಇವರಿಬ್ಬರಿಗೂ ಒಂದೇ ಮೂಲಭೂತವಾದಂತಹ ಶುದ್ಧ ಚೈತನ್ಯದಿಂದ ಬಂದವರು. ಈಶ್ವರ ಅಂತಂದರೆ ಯಾರು, ನಾವು ದೇವರಿಗೆ ಯಾವ ದೇವರಿಗೆ ಪೂಜೆ ಮಾಡ್ತೀವೋ. ಈಗ ನಾವು ಈಶ್ವರ ಅಂತ ಹೇಳ್ತಿದ್ದು ಶಬ್ದದಿಂದ ಯಾವುದನ್ನು ಹೇಳ್ತಾ ಇದ್ದೀವಿ ಅಂದರೆ ಸಗುಣ ಬ್ರಹ್ಮವನ್ನು ನಾವು ಹೇಳ್ತಾ ಇದ್ದೀವಿ. ಶುದ್ಧವಾಗಿದ್ದು ನಿರ್ಗುಣ ಬ್ರಹ್ಮ. ಈ ವೃತ್ತದೊಳಗೆ ಹೇಗೆ ಒಂದು ಕಾಗದದ ಭಾಗ ಬಂದಿದೆಯೋ ಅದೇ ರೀತಿಯಾಗಿ ಮಾಯಾ ಎಂಬತಕ್ಕಂತಹ ದೊಡ್ಡ ಉಪಾಧಿಯಿಂದ ಅವಚ್ಛಿನ್ನವಾಗಿರತಕ್ಕಂತಹ ಚೈತನ್ಯವನ್ನು ಈಶ್ವರ ಚೈತನ್ಯ ಅಂದರೆ ಸಗುಣ ಬ್ರಹ್ಮ ಎಂಬುದಾಗಿ ನಾವು ಹೇಳ್ತೀವಿ. ಯಾವ ವಿಧವಾದಂತಹ ಉಪಾಧಿಯೂ ಇಲ್ಲದೇ ಇರುವಂತಹ ಚೈತನ್ಯವನ್ನು ನಿರ್ಗುಣ ಚೈತನ್ಯ ಎಂಬುದಾಗಿ ಹೇಳ್ತಾರೆ. ಇದನ್ನು ಸಗುಣ ಚೈತನ್ಯ ಎಂಬುದಾಗಿ ಹೇಳ್ತಾರೆ. ಈ ಸಗುಣ ಬ್ರಹ್ಮ, ಈ ಸಗುಣ ಬ್ರಹ್ಮವೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಅವನನ್ನೇ ನಾವು ಈಶ್ವರ, ವಿಷ್ಣು ಮತ್ತು ಬ್ರಹ್ಮ, ಇನ್ನು ದೇವಿ, ಇನ್ನು ಅನೇಕ ಶಬ್ದಗಳಿಂದ ಅನೇಕ ರೂಪಗಳಲ್ಲಿ ಆ ಚೈತನ್ಯವನ್ನು, ಆ ಮಾಯಾ ಉಪಾಹಿತವಾದಂತಹ ಚೈತನ್ಯವನ್ನು ನಾವು ಆರಾಧನೆ ಮಾಡ್ತೀವಿ. ಹೀಗೆ ಏನಾಯಿತು ಅಂತಂದರೆ ಅಲ್ಲಿಗೆ ಚೈತನ್ಯ, ಶುದ್ಧ ಚೈತನ್ಯ ಒಂದೇ ಆದರೂ ಕೂಡ ಆ ಶುದ್ಧ ಚೈತನ್ಯದಿಂದ ಉಪಾಧಿ ವಶಾತ್ ಬಂದಿರತಕ್ಕಂತಹ ಚೈತನ್ಯಗಳು ಬೇರೆ ಬೇರೆ ಆಯಿತು. ಅದರೊಳಗೂ ಒಂದು ದೊಡ್ಡ ಉಪಾಧಿ, ಹಾಗಾಗಿ ಆ ಉಪಾಧಿ ಅವಚ್ಛಿನ್ನವಾದ ಚೈತನ್ಯವು ದೊಡ್ಡದು, ಅದನ್ನೇ ನಾವು ಈಶ್ವರ ಚೈತನ್ಯ ಅಂತ ಹೇಳುವುದು. ಆ ಚೈತನ್ಯದಲ್ಲಿರುವಂತಹ ಶಕ್ತಿಯೂ ಅಪಾರ, ಅದು ಅತ್ಯಂತ ಅಪಾರವಾದಂತಹ ಶಕ್ತಿ. ಹಾಗಾಗಿಯೇ ಈಶ್ವರ ಮಾತ್ರ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ, ನಾವು ಸೃಷ್ಟಿ ಮಾಡೋಕ್ಕಾಗುವುದಿಲ್ಲ. ಮನುಷ್ಯ ಜೀವನಾಗಿರತಕ್ಕಂಥವನು ಅಂದರೆ ಈ ಅವಿದ್ಯಾ ಅಥವಾ ಅಂತಃಕರಣ ಉಪಹಿತನಾಗಿರತಕ್ಕಂತಹ ಚೈತನ್ಯವಾದ ಜೀವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡುವುದಾಗಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಾಗಲಿ ಆಗುವುದಿಲ್ಲ ಅವನಿಗೆ. ಹೇಗೆ ಆ ವೃತ್ತದಲ್ಲಿ, ದೊಡ್ಡ ವೃತ್ತದಲ್ಲಿ ನಾವು ಸುಮಾರು ವಿಷಯವನ್ನು ಬರೆಯುವುದಕ್ಕೆ ಸಾಧ್ಯ ಆಗುತ್ತೆ, ಚಿಕ್ಕ ವೃತ್ತದಲ್ಲಿ ಅಷ್ಟು ವಿಷಯವನ್ನು ಬರೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತಂದರೆ ಇಬ್ಬರು ಎರಡು ಒಂದೇ ಕಾಗದದಲ್ಲಿದೆ, ಎರಡು ವೃತ್ತಗಳು, ಆದರೆ ಆ ವೃತ್ತದ ಪರಿಮಾಣ ದೊಡ್ಡದು, ಈ ವೃತ್ತದ ಪರಿಮಾಣ ಚಿಕ್ಕದು. ಹಾಗಾಗಿ ಅದರೊಳಗೆ ಜಾಸ್ತಿ ವಿಷಯ, ಜಾಸ್ತಿ ಸಾಮರ್ಥ್ಯ ಉಂಟು, ಅದಕ್ಕೆ ಇದಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ. ಈ ರೀತಿಯಾಗಿ ನಾವು ಈ ಸಿದ್ಧಾಂತದಲ್ಲಿ ಹೇಳಲ್ಪಡುವಂತಹ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಅನೇಕ ದೃಷ್ಟಾಂತಗಳಿದೆ ಶಾಸ್ತ್ರದಲ್ಲಿ, ಇಂತಹ ಅನೇಕ ವಿಧವಾದ ದೃಷ್ಟಾಂತಗಳನ್ನು ಹೇಳುವುದರ ಮೂಲಕ ಈ ಸಿದ್ಧಾಂತವನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಉಪಪಾದನೆ ಮಾಡಿದ್ದಾರೆ. ಇನ್ನು ಅಲ್ಲಿ ಈಶ್ವರ ಚೈತನ್ಯ ಅಥವಾ ಜೀವ ಚೈತನ್ಯ ಇವರಿಬ್ಬರಿಗೂ ಮೂಲವಾಗಿರತಕ್ಕಂತಹ ಚೈತನ್ಯ ಒಂದೇ. ಹೇಗೆ ಅಲ್ಲಿ ಈಗ ಕಾಗದದಲ್ಲಿ ಹೇಳಿದಾಗ ಇಲ್ಲಿ ನಾವು ನೋಡೋಣ ಇಲ್ಲಿ ಹೇಗಾಗುತ್ತೆ ಅಂತಂದರೆ, ಈಗ ಈಶ್ವರನಿಗೆ ಈಶ್ವರ ಚೈತನ್ಯ ಯಾವ ಶುದ್ಧ ಚೈತನ್ಯದಿಂದ ಬಂದಿದೆಯೋ ಅದೇ ಶುದ್ಧ ಚೈತನ್ಯದಿಂದ ಜೀವನು ಬಂದಿದ್ದಾನೆ. ಹೇಗಲ್ಲಿ ದೊಡ್ಡ ವೃತ್ತ ಯಾವ ಕಾಗದದಲ್ಲಿದೆಯೋ ಚಿಕ್ಕ ವೃತ್ತವು ಅದೇ ಕಾಗದದಲ್ಲಿದೆ. ಹಾಗಂತ ಹೇಳಿ ನಾವಲ್ಲಿ ಆಪಾದನೆ ಮಾಡಲಿಕ್ಕಾಗುವುದಿಲ್ಲ. ಅಂದ್ರೇನು, ದೊಡ್ಡ ಕಾಗದದಲ್ಲಿ ಎಷ್ಟು ಕೆಲಸವನ್ನು ಎಷ್ಟು ಹಿಡಿಸುತ್ತೋ ಅಷ್ಟು ಅದಷ್ಟು ಚಿಕ್ಕ ಕಾಗದದಲ್ಲಿ, ಚಿಕ್ಕ ದೊಡ್ಡ ವೃತ್ತದಲ್ಲಿ ಎಷ್ಟು ಹಿಡಿಸುತ್ತೋ ಅದಷ್ಟು ಚಿಕ್ಕ ವೃತ್ತದಲ್ಲಿ ಹಿಡಿಸಬೇಕು, ಹಿಡಿಸಲೇಬೇಕು ಅಂತ ನಾವು ಹೇಳೋಕ್ಕಾಗುವುದಿಲ್ಲ. ಅಲ್ಲ, ಹಿಡಿಸುವುದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಇದು ಬೇರೆ ಬೇರೆ ಅಂತಲೂ ಹೇಳೋಕ್ಕಾಗುವುದಿಲ್ಲ. ಯಾಕಂದರೆ ಅದರ ಆಶ್ರಯವಾಗಿರತಕ್ಕಂತಹ ಕಾಗದ ಒಂದೇ, ಅದರೊಳಗೆ ಯಾವ ಭೇದವೂ ಇಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಈಶ್ವರ ಚೈತನ್ಯ, ಈಶ್ವರನಿಗೆ ತುಂಬ ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯ ಇದೆ. ತನ್ನ ಸಂಕಲ್ಪದಿಂದಲೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದೆ. ಭಕ್ತಾನುಗ್ರಹ ಸಾಮರ್ಥ್ಯವೂ ಇದೆ. ಅನೇಕ ವಿಧವಾದಂತಹ ಸಾಮರ್ಥ್ಯ ಇದೆ ಈಶ್ವರನಿಗೆ. ಜೀವನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಯಾಕಂತಂದರೆ ಇವನಿಗೆ ಉಪಾಧಿ ಚಿಕ್ಕದು. ಯದ್ಯಪಿ ಇಬ್ಬರೂ ಒಂದೇ ಚೈತನ್ಯದಿಂದ ಬಂದವರು, ಹಾಗಾಗಿ ಇಲ್ಲಿ ಇಬ್ಬರು ಒಂದೇ ಚೈತನ್ಯದಿಂದ ಬಂದರಾದ್ದರಿಂದ ಈಶ್ವರ ಎಷ್ಟು ಕೆಲಸ ಮಾಡ್ತಾನೋ ಅಷ್ಟು ಕೆಲಸವನ್ನು ಜೀವನು ಮಾಡಲೇಬೇಕು. ಇಬ್ಬರು ಒಂದೇ ತಾನೆ, ಇಬ್ಬರು ಒಂದೇ ಚೈತನ್ಯದಿಂದ ತಾನೇ ಬಂದವರು. ಜೀವ ಈಶ್ವರ ಅವರಿಬ್ಬರು ಒಂದೇ ತಂದ, ಇಬ್ಬರು ಒಂದೇ ಚೈತನ್ಯದಿಂದ ಬಂದವರು. ಆದ್ದರಿಂದ ಅವನಷ್ಟು ಕೆಲಸ ಮಾಡ್ತಾನೆ, ಇವನು ಅಷ್ಟು ಕೆಲಸ ಮಾಡಲೇಬೇಕು. ಅಥವಾ ಇಬ್ಬರು ಒಂದೇ ಚೈತನ್ಯದಿಂದ ಬಂದರು ಅಂತಂದರೆ ಹಾಗಾದರೆ ಇವನು ಅವನಿಗೆ ಯಾಕೆ ಪೂಜೆ ಮಾಡಬೇಕು? ಜೀವ ಈಶ್ವರನಿಗೆ ಪೂಜೆಯನ್ನು ಯಾಕೆ ಮಾಡಬೇಕು?
ಅಂತ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕಾಗುವುದಿಲ್ಲ. ಯಾಕೆ ಅಂತಂದರೆ ಇಬ್ಬರು ಒಂದೇ ಚೈತನ್ಯದಿಂದ ಬಂದಿದ್ದಾರೆ ಎಂಬುದು ವಾಸ್ತವ, ಅದರೊಳಗೆ ಯಾವ ಸಂದೇಹ ಇಲ್ಲ. ಆದರೆ ಆ ಉಪಾಧಿ ಎಂಬತಕ್ಕಂಥದ್ದು ಬೇರೆ ಬೇರೆ ಆಗಿರುವುದರಿಂದ ಇವರ ಸಾಮರ್ಥ್ಯಗಳ ವಿಷಯದಲ್ಲಿ ವ್ಯತ್ಯಾಸವಿದೆ. ಹಾಗಾಗಿ ಈಶ್ವರನ ಸಾಮರ್ಥ್ಯವೇ ಬೇರೆ, ಜೀವನ ಸಾಮರ್ಥ್ಯವೇ ಬೇರೆ. ಜೀವನಿಗೆ ಅತ್ಯಂತ ಅಲ್ಪವಾದಂತಹ ಒಂದು ಸಾಮರ್ಥ್ಯ. ಹಾಗಾಗಿ ಅಲ್ಲಿ ಒಂದ ಈಶ್ವರನಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯ ಜೀವನಿಗೆ ಇರಲೇಬೇಕು ಅಂತಲೂ ಅಂತಾದರೂ ಹೇಳಿ, ಅಥವಾ ಆ ಅದೇ ಬೇರೆ ಇದೇ ಬೇರೆ ಅಂತಾದರೂ ಹೇಳಿ ಅಂತ ಎರಡನ್ನೂ ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಲ್ಲಿ ಇರುವುದು ಒಂದೇ ಒಂದು ಪದಾರ್ಥ, ಆದರೆ ಆ ಉಪಾಧಿ ವಶಾತ್ ಚೈತನ್ಯದಲ್ಲಿ ವ್ಯತ್ಯಾಸ, ಚೈತನ್ಯದಲ್ಲಿ ಭೇದಗಳು ಬಂದಿದ್ದರಿಂದ ಆ ಉಪಾಧಿ ಇರುವಷ್ಟೊತ್ತು ಹೇಗೆ ನಾವು ಕಾಗದದಲ್ಲಿ ಆ ವೃತ್ತ ಇರುವಷ್ಟೊತ್ತು ಇದು ಬೇರೆ ಇದು ಬೇರೆ, ಇದರೊಳಗಿರುವ ಬಣ್ಣ ಇದರೊಳಗೆ ನಾವು ಬಿಡಿಸಿದ್ದೇನೆ ಇದರಲ್ಲಿ ಬಿಡಿಸೋಕ್ಕಾಗುವುದಿಲ್ಲ, ಬರೆಯೋಕ್ಕಾಗುವುದಿಲ್ಲ, ಇದರೊಳಗೆ ಯಾವ ಬಣ್ಣ ಇದೆಯೋ ಅದು ಇದರಲ್ಲಿಲ್ಲ, ಇದರೊಳಗಿರುವುದು ಅದರಲ್ಲಿಲ್ಲ, ಅದು ಬೇರೆ ಇದು ಬೇರೆ, ಇದು ಅದಕ್ಕಿಂತ ಚಿಕ್ಕದು ಅದು ಇದು ಅದಕ್ಕಿಂತ ದೊಡ್ಡದು ಅಂತ ಹೀಗೆಲ್ಲ ದ್ವೈತ ವ್ಯವಹಾರವನ್ನು ನಾವು ಮಾಡ್ತಾನೇ ಇದ್ದೀವಿ. ಆದರೆ ಯಾವಾಗ ನಾವು ಆ ಬಿಡಿಸಿದಂತಹ ವೃತ್ತವನ್ನು ನಾವು ಅಳಿಸ್ಬಿಡ್ತೀವೋ ಆಗೇನಾಗುತ್ತೆ ಅಂತಂದರೆ ಆ ಚಿತ್ರ ವೃತ್ತ ಬಿಡಿಸುವುದಕ್ಕಿಂತ ಮುಂಚೆ ಕಾಗದ ಯಾವ ರೀತಿಯಾಗಿ ಶುದ್ಧವಾಗಿರುತ್ತೋ ಅದೇ ರೀತಿಯಾಗಿ ಈ ಅಳಿಸಿದ ನಂತರವೂ ಶುದ್ಧವಾಗಿರುತ್ತೆ. ಆವಾಗ ಮತ್ತೆ ಪುನಃ ದ್ವೈತ ವ್ಯವಹಾರ ಇಲ್ಲ. ಆಗ ಮತ್ತೆ ಯಾವನಿಗಾದರೂ ನಾವು ಅದನ್ನು ಅಳಿಸ್ಬಿಟ್ಟು ಈಗ ಬರೀ ಅಂತಂದರೆ ಆಗ ಅವನಿಗೆ ಆ ಪ್ರಶ್ನೆ ಬರಲ್ಲ, ಇದಿಲ್ಲಿ ಬರಿಬೇಕಾ ಅಲ್ಲಿ ಬರಿಬೇಕಾ, ಎಲ್ಲೊಂದು ಕಡೆ ಬರೀತಾನೆ. ಈಗ ಎಲ್ಲವೂ ಒಂದೇ ಥರ ಇದೆ. ಆದ್ದರಿಂದ ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ಉಪಾಧಿಗಳು ಇರುವಷ್ಟೊತ್ತು ಆ ಜೀವ ಈ ಜೀವ ಅವನಿಗಿರುವ ಸಾಮರ್ಥ್ಯನೇ ಬೇರೆ ಥರ ಇರುತ್ತೆ, ಇವನಿಗಿರುವ ಸಾಮರ್ಥ್ಯನೇ ಬೇರೆ ಥರ ಇರುತ್ತೆ, ಈಶ್ವರನಿಗಿರುವ ಸಾಮರ್ಥ್ಯ ಬೇರೆ ಥರ ಇರುತ್ತೆ. ಇದಿಷ್ಟು ಕೂಡ ಉಪಾಧಿ ಪ್ರಯುಕ್ತವಾದದ್ದು. ಯಾವಾಗ ಆ ಮಾಯಾ ಎಂಬತಕ್ಕಂತಹ ಉಪಾಧಿ, ಮಾಯಿಂದ ಬಂದಂತಹ ವಿದ್ಯಾ ಅಂತಃಕರಣ ಮೊದಲಾದ ಉಪಾಧಿಗಳೆಲ್ಲ ಹೊರಟೋಗುತ್ತೋ ಆವಾಗ ಈ ಕಾಗದದಲ್ಲಿ ನಾವು ಅಳಿಸಿ ಇದನ್ನೆಲ್ಲ ವೃತ್ತಗಳನ್ನೆಲ್ಲ ಅಳಿಸಿದ ಮೇಲೆ ಹೇಗೆ ಕಾಗದ ಶುದ್ಧವಾಗಿರುತ್ತೋ ಆಗ ಉಳಿಯುವಂತಹದ್ದು ಶುದ್ಧ ಚೈತನ್ಯ ಒಂದೇ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ, ನಾವು ಕಾಗದದ ಮೇಲೆ ವೃತ್ತವನ್ನು ಬಿಡಿಸಿ ಇದು ಬೇರೆ ಇದು ಬೇರೆ ಅಂತೆಲ್ಲ ದ್ವೈತ ವ್ಯವಹಾರವನ್ನು ಮಾಡ್ತಾ ಇದ್ದರೂ ಕೂಡ ಅದರ ಅಡಿಗಡೆ ಇರುವಂತಹ ಶುದ್ಧ ಆ ಶುದ್ಧವಾದಂತಹ ಕಾಗದ ಅದು ಮೊದಲೇ ಹೇಗಿತ್ತೋ ಹಾಗೆ ಇತ್ತು. ಅದರ ಮೇಲೆ ನಾವು ಬೇರೆ ಕೆಲವೊಂದೆಲ್ಲ ಬಿಡಿಸ್ತಾ ಇದ್ದೀವಷ್ಟೆ. ಇದನ್ನು ನಾವು ಇದನ್ನು ಬಿಡಿಸಿದ ಮಾತ್ರಕ್ಕೆ ಕಾಗದದ ಸ್ವರೂಪ ಏನು ಬದಲಾಗಿಲ್ಲ, ಅದು ಹಾಗೆ ಇದೆ. ಅದಕ್ಕೆ ನಾವು ಪೂರ್ತಿ ಅಳಿಸ್ಬಿಟ್ರೆ ಮತ್ತೆ ಮೊದಲು ಹೇಗಿತ್ತೋ ಹಾಗೆ ಇರುತ್ತೆ ಕಾಗದ. ಅಲ್ಲಿಗೆ ಏನಾಯಿತು ಅಂತಂದರೆ ಶುದ್ಧವಾದಂತಹ ವಸ್ತು ಅದು ಯಾವಾಗಲೂ ಹಾಗೇ ಇರುತ್ತೆ. ಅದರಲ್ಲಿ ಅದರ ಮೇಲೆ ನಾವು ಕಲ್ಪನೆ ಮಾಡಿದಂತಹ ಉಪಾಧಿಗಳು ಈ ವೃತ್ತಗಳು ಅದೆಲ್ಲವೂ ಬಂದಿದ್ದರಿಂದ ನಾವು ಭೇದ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಪಂಚದಲ್ಲೂ ಬ್ರಹ್ಮನ ವಿಷಯದಲ್ಲೂ ಅಷ್ಟೆ. ಪಾರಮಾರ್ಥಿಕವಾಗಿರತಕ್ಕಂಥದ್ದು ಶುದ್ಧ ಚೈತನ್ಯ ಒಂದೆ. ಆ ಶುದ್ಧ ಚೈತನ್ಯದಲ್ಲಿ ಮಾಯಾ ಇತ್ಯಾದಿ ಉಪಾಧಿಗಳು ಬಂದಿದ್ದರಿಂದ ಆ ಉಪಾಧಿ ಪ್ರಯುಕ್ತವಾಗಿ ಜೀವನಿಗೂ ಈಶ್ವರನಿಗೂ ಭೇದ ಉಂಟಾಗಿ ಅದೇ ರೀತಿಯಾಗಿ ಜೀವರುಗಳಲ್ಲೂ ಪರಸ್ಪರ ಈ ಜೀವ ಬೇರೆ ಆ ಜೀವ ಬೇರೆ ಹೇಗೆ ಆ ಚಿಕ್ಕ ವೃತ್ತಗಳಲ್ಲೂ ಈ ವೃತ್ತದ ಬೇರೆ ಆ ವೃತ್ತ ಬೇರೆ ಅಂತ ಬಂದ ಹಾಗೆ ಅದಕ್ಕೆ ನಾನು ಚಿಕ್ಕ ವೃತ್ತಗಳು ಐದು ಐದು ಅಂತ ಹೇಳಿದ್ದು. ಯಾಕೆ ಜೀವರುಗಳು ಅನೇಕ ಇದ್ದಾರೆ ಆದ್ದರಿಂದ. ಹಾಗೆ ಈ ವೃತ್ತದಲ್ಲಿರುವ ಇದು ಬೇರೆ, ಈ ವೃತ್ತದ ವಿಷಯ ಬೇರೆ, ಈ ವೃತ್ತದ ಬೇರೆ ಅಂತೆಲ್ಲ ವ್ಯವಹಾರವು ಇಷ್ಟು ದ್ವೈತ ಈ ಎಲ್ಲ ವ್ಯವಹಾರವು ಬಂದಿದ್ದು ಕೇವಲ ನಾವು ಆ ಕಾಗದದಲ್ಲಿ ಬಿಡಿಸಿದ ವೃತ್ತಗಳಿಂದ. ಅದೇ ರೀತಿಯಾಗಿ ಪ್ರಪಂಚದಲ್ಲೂ ಇಷ್ಟು ದ್ವೈತ ವ್ಯವಹಾರ ಇದೆಲ್ಲವೂ ಬಂದಿದ್ದು ಕೇವಲ ಆ ಮಾಯಾ ಎಂಬತಕ್ಕಂತಹ ಉಪಾಧಿಯಿಂದ. ನಮಗೆ ಜ್ಞಾನ ಬಂದು ಆ ಮಾಯಾ ಎಂಬತಕ್ಕಂತಹ ಉಪಾಧಿ ನಾಶವಾದ ಮೇಲೆ ಉಳಿಯುವಂಥದ್ದು ಕೇವಲ ಶುದ್ಧ ಚೈತನ್ಯ ಒಂದೇ. ಹಾಗಾಗಿ ಅಲ್ಲಿ ಏನಾಯಿತು ಅಂತಂದರೆ, ನಮಗಲ್ಲಿ ಜೀವ ಸಗುಣ ಈಶ್ವರ ಅಂದರೆ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಇವರಿಬ್ಬರಿಗೂ ಮೂಲವಾದಂತಹ ನಿರ್ಗುಣ ಬ್ರಹ್ಮ ಎಂದು ಮೂರು ಪದಾರ್ಥಗಳಾಯಿತಲ್ಲಿ. ಶುದ್ಧ ಚೈತನ್ಯ, ಈಶ್ವರ ಚೈತನ್ಯ ಮತ್ತು ಜೀವ ಚೈತನ್ಯ ಅಂತ ಮೂರು ವಿಧವಾಗಿ ಪದಾರ್ಥಗಳು ಅಲ್ಲಿ ಆಗಿದೆ. ಈ ಪದಾರ್ಥಗಳಿಗೆ ತ್ರೈವಿಧ್ಯ ಬರುವುದಕ್ಕೆ ಕಾರಣ ಕೇವಲ ಆ ಉಪಾಧಿ ಎಂಬತಕ್ಕಂಥದ್ದು. ಹಾಗಾಗಿ ಅಲ್ಲಿ ಇಂತಹ ದೃಷ್ಟಾಂತವನ್ನು ಹೇಗೆ ಈ ಕಾಗದದಲ್ಲಿ ಯಾವ ರೀತಿಯಾಗಿ ನಾವು ಭೇದವನ್ನು ಕಲ್ಪನೆ ಮಾಡಿ ಹೇಳ್ತಾ ಇದ್ದೀವೋ ಈ ದೃಷ್ಟಾಂತವನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡ್ರೆ ಅದ್ವೈತ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಳೋದು ಅತ್ಯಂತ ಸುಲಭ. ಈ ರೀತಿಯಾಗಿ ಸರಿಯಾಗಿ ನಾವು ತಿಳ್ಕೊಂಡ್ರೆ ಅಲ್ಲಿ ನಮಗೆ ಯಾವ ಕಷ್ಟವೂ ಇರುವುದಿಲ್ಲ. ಸರಿಯಾಗಿ ನಮಗೆ ಅದ್ವೈತದಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ
ಜೀವ ಈಶ್ವರ ಇಬ್ಬರು ಒಂದೇ ಅಂತ ಹೇಳ್ತಾ ಇದ್ದಾರಲ್ವಾ, ಇದಕ್ಕೇನು ಅರ್ಥ ಅಂತ ಕೇಳಿದರೆ, ಜೀವನಿಗೆ ಮೂಲಭೂತವಾದಂತಹ ಶುದ್ಧ ಚೈತನ್ಯ ಯಾವುದಿದೆಯೋ, ಈಶ್ವರನಿಗೂ ಮೂಲಭೂತವಾದಂತಹ ಶುದ್ಧ ಚೈತನ್ಯ ಯಾವುದಿದೆಯೋ ಅದು ಒಂದು. ಇಲ್ಲಿ ಆ ಉಪಾಧಿ ಇರುವಷ್ಟೊತ್ತು ಮಾತ್ರ ಅವರಿಬ್ಬರಿಗೂ ಭೇದ ಇದ್ದೇ ಇದೆ, ಉಪಾಧಿ ಇದ್ದಾಗ ಮಾತ್ರ. ಅಂದರೆ ಉಪಾಧಿ ಪ್ರಯುಕ್ತವಾಗಿ, ಅದು ವಾಸ್ತವವಾದ ಭೇದ ಅಲ್ಲ, ಉಪಾಧಿ ಪ್ರಯುಕ್ತವಾಗಿರುವಂತಹ ಭೇದ. ಆ ಉಪಾಧಿ ಇರುವಷ್ಟೊತ್ತು ಜೀವ ಈಶ್ವರ ಇಬ್ಬರು ಬೇರೆ ಬೇರೆ. ಆಗ ಜೀವ ಈಶ್ವರನಿಗೆ ಪೂಜೆ ಮಾಡಬೇಕು, ಈಶ್ವರ ಜೀವನಿಗಿಂತ ದೊಡ್ಡವನು, ಈ ಎಲ್ಲ ಪ್ರಶ್ನೆಗಳು, ಈ ಎಲ್ಲ ವ್ಯವಹಾರ, ದ್ವೈತ ವ್ಯವಹಾರ ಇದೆಲ್ಲವೂ ಇದ್ದೇ ಇದೆ. ಪಾರಮಾರ್ಥಿಕವಾಗಿ ಇರುವಂತಹದ್ದು ಈಶ್ವರ ಮಾತ್ರ, ಅದೇ ಶುದ್ಧ ಬ್ರಹ್ಮ, ಅದನ್ನೇ ಪರಬ್ರಹ್ಮ ಅಂತಲೂ ನಾವು ಹೇಳ್ತೀವಿ. ಆ ಪರಬ್ರಹ್ಮ ಮಾತ್ರವೇ ಪಾರಮಾರ್ಥಕವಾಗಿ ಇರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ನಾವು ಈ ಅದ್ವೈತ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ನಾವು ಜ್ಞಾಪಕ ಇಟ್ಟುಕೊಂಡ್ರೆ ಅದ್ವೈತ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಅದು ಧನ್ಯವಾದಗಳು. ಬಹಳ ಸುಲಭವಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಹಾಳೆ ಮತ್ತು ವೃತ್ತಗಳ ಉದಾಹರಣೆ ಕೊಡುವ ಮೂಲಕ ಅದ್ವೈತ ಸಿದ್ಧಾಂತವನ್ನು ತಿಳಿಸ್ಕೊಟ್ಟಿದ್ದೀವಿ.